ಶ್ವೇತ ಅವರೇ, ನಿಮ್ಮ ಲೈಫ್ ನ ಸೂಪರ್ ಸ್ಟಾರ್ ಯಾರು? ಸೂಪರ್ ಸ್ಟಾರ್ ಅಂದ್ರೆ ಸೂಪರ್ ಸ್ಟಾರ್ ಫಸ್ಟ್ ನಮ್ಮ ಅಮ್ಮ. ಅಮ್ಮನ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಹೇಳೋದಿದೆ. ಚಿಕ್ಕ ವಯಸ್ಸಿನ ಅಮ್ಮ ಕಷ್ಟಪಟ್ಟು ಸಾಕಿದ್ದಾರೆ. ನಮ್ದು ಅಪ್ಪಾಜಿ ನಾವು ಚಿಕ್ಕವರಿದ್ದಾಗ ಅಲೋ ಗಾಡಿ ಮೇಲಿಂದ ಬಿದ್ದು ಕಾಲು ಮುಟ್ಕೊಂಡಿದ್ರಂತೆ. ಅವಾಗಿಂದ ಅವ್ರ ತೊಡೆಗೆ ರಾಡ್ ಹಾಕಿದ್ದಾರೆ. ಸೊ ಅವ್ರ ವಾರ್ಡ್ ಇನ್ನೂ ಇದೆ. ಅವ್ರ ಹೊಲದ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ, ಅಮ್ಮನೇ ಎಲ್ಲ ನೋಡಿಕೊಂಡು ಮಾಡಿರೋದು. ನಮ್ಮನ್ನ ಸ್ಕೂಲಿಗೆ ಕಳಿಸಿದ್ರು 3 ಮಕ್ಕಳು, ನಾವು ಅಕ್ಕ ನಾನು ಮತ್ತು ನನ್ನ ತಮ್ಮ, 3 ಜನನ ಸ್ಕೂಲಿಗೆ ಕಳಿಸ್ಕೊಂಡು ಅವರು ಹೊರಗಡೆ ಕೆಲಸ ಮಾಡಿಕೊಂಡು ನಮ್ಮನ್ನ ಸಾಕಿದ್ದಾರೆ. ಅಮ್ಮಂಗೆ ಒಂದು ಸಾರಿ ಕೇಳ್ಬೇಕು, ನಾನು ಇಲ್ಲಿ ತನಕ ಕೇಳಕ್ಕೆ ಆಗಿಲ್ಲ. ನಿಮ್ಮ ಎದುರುಗಡೆನೆ ಕೂತಿದ್ದಾರೆ, ಯಾಕೆ ಸಾರಿ ಕೇಳ್ತಿದ್ದೀರಾ ಹೇಳಿ? ಯಾಕೆ ಅಂದರೆ ಏನೋ ಒಂದು ವಿಷಯಕ್ಕೆ ಅದು ಹೇಳೋಕ್ಕಾಗಲ್ಲ, ಬಟ್ ಅದೊಂದು ವಿಷಯಕ್ಕೆ ಅಮ್ಮಂಗೆ ನಾನು ತುಂಬ ನೋವು ಮಾಡಿದ್ದೀನಿ. ಏನಾದ್ರು ಸಣ್ಣ ಪ್ರಜೆಗಳಾದರೆ ನಿನ್ನಿಂದಲೇ ಇದೆಲ್ಲ ಆಗಿತ್ತು ಅಂತ ನನಗೆ ಅಂತಾರೆ. ಬಟ್ ನಮ್ಮ ಮನೇಲಿ ಹೋದಾಗ ಸಾರಿ ಕೇಳೋಕ್ಕೆ ಆಗಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅದು ಕೇಳಿದ್ರೆ ಅನ್ನೋದೆಲ್ಲ ಅಂದ್ಬಿಟ್ಟಿದ್ದೀನಿ, ಅಮ್ಮಂಗೆ ಬೈದ್ಬಿಟ್ಟಿದ್ದೀನಿ. ಆ ಒಂದು ವಿಷಯಕ್ಕೆ ಬೈಯೋದೆಲ್ಲ ಬೈದು ಅನ್ನೋದೆಲ್ಲ ಅಂದ್ಬಿಟ್ಟಿದ್ದೀನಿ. ಈಗ ಹೆಂಗೆ ಸಾರಿ ಕೇಳಿದ್ನ ಹೆಂಗೆ ಇದು ಮಾಡೋದು ಗೊತ್ತಾಗ್ತಿಲ್ಲ. ಬಟ್ ಅನ್ಬಾರ್ದಾಗಿತ್ತು, ಇವಾಗ ಗೊತ್ತಾಗ್ತಿದೆ. ನಮ್ಮ ತಮ್ಮ ಅವರೆಲ್ಲರೂ ಅದರಿಂದ ಅದು ಕಾರಣ ಅನ್ಬಾರ್ದಾಗಿತ್ತು, ಅದು ಎಲ್ಲೂ ಪಬ್ಲಿಕ್ ಮಾಡಬಾರ್ದಾಗಿತ್ತು ಅನ್ನೋದಕ್ಕೆ ನನ್ನ ತಮ್ಮ ಕಾರಣ. ಅನ್ಬಾರ್ದಾಗಿತ್ತು ಅಂದ್ಬಿಡ್ತೀನಿ. ನನಗೆ ಸಾರಿ ಕೇಳಕ್ಕೆ ಇದುವರೆಗೂ ಅವಕಾಶ ಸಿಕ್ಕಿಲ್ಲ. ನಾವು ಅಮ್ಮಗೆ ಇಷ್ಟ ಮುಖಾಂತರ ನಾನು ಸಾರಿ ಕೇಳಬೇಕು. ಖಾಲಿ ಕೇಳಿ ನನ್ನನ್ನು ಕೇಳ್ಬಿಡಿ, ಅವ್ರನ್ನ ಕೇಳಿ. ಶ್ವೇತ ಅವರೇ, ಅವಾಂತರ ಮಾಡ್ಕೋಬೇಡಿ. ನೀವು ಇದನ್ನ ಹೇಳಬೇಕು ಅಂತಾನೆ ಈ ವೇದಿಕೆನ ಆಯ್ಕೆ ಮಾಡ್ಕೊಂಡಿದ್ದೀರಾ. ನೀವು ನಿಮ್ಮ ತಾಯಿನೂ ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಡಿದ್ದೀರಾ. ಅದ್ ಏನಿದೆ ಮನಸ್ಸಲ್ಲಿ ಅದೆಲ್ಲದನ್ನು ಹೇಳಿ ಆಮೇಲೆ ಸಾರಿ ಕೇಳಿ. ನಾನು ಅವತ್ತು ಅನ್ಬಾರ್ದಾಗಿತ್ತು, ನಾನು ಯಾಕೆ ಬೈತ್ನೋ ಏನೋ ಆ ಸಿಚುವೇಶನ್ ನನಗೂ ಅರ್ಥ ಆಗಿಲ್ಲ, ನನ್ಗೆ ಗೊತ್ತಾಗಲಿಲ್ಲ, ನಾನು ಅನ್ಬಾರ್ದಾಯಿತು, ತಪ್ಪು ಮಾಡಿಬಿಟ್ಟೆ. ಇವಾಗ ಅನಿಸ್ತಾ ಇದೆ ತುಂಬ ಸ್ವಲ್ಪ ಸಾರಿ ಕೇಳಬೇಕು. ಊರಿಗೆ ಬಂದಾಗ ಅಂದ್ಕೊಂಡೆ, ಕೇಳಿದ್ರೆ ಅದು ಸರಿ ಇರಲ್ವೇನೋ, ನೀನು ಇವು ಅನ್ನೋದೆಲ್ಲ ಅಂದ್ಬಿಟ್ಟು ಇವಾಗ ಏನು ಹಿಂಗೆ ಅಂತ ಸಾರಿ ಕೇಳಿಬಿಟ್ರೆ ಮುಗ್ದೋಗ್ಬಿಡ್ತಾ ಅಂತ ಎಲ್ಲ ಅನ್ಕೊಂಡ್ಬಿಡ್ತೀವಿ ಅನ್ನೋ ಕಾರಣಕ್ಕೆ ಇದುವರೆಗೂ ಸಾರಿ ಕೇಳೋಕ್ಕಾಗಿಲ್ಲ. ತಪ್ಪು ಮಾಡಿದ್ದೀನಿ, ನನಗೆ ಕ್ಷಮೆ ಕೊಟ್ಟು ನಾನು ಕ್ಷಮಿಸ್ಬಿಡು. ಅಮ್ಮ ತುಂಬಾ ಹೇಳಿದೆ, ನಮ್ಮ ಭಾಳ ತುಂಬಾ ಭಾಳ ಒಳ್ಳೆಯವರು, ಭಾಳ ಒಳ್ಳೆಯವರು, ಅವ್ರನ್ನ ಕರ್ಕೊಂಡು ಹೋಗುವಂತ ನಾನು ಬರ್ತಿ ಹೇಳಿದೆ. ಅವಳು ಯಾಕೋ ನನ್ನ ಇಷ್ಟಪಟ್ಟು ನನ್ನೇ ಕರೆದ್ಲು. ನಾನು ಸಾರಿ ಕೇಳ್ಬೇಕು ಅಂತಾನೆ ಅಮ್ಮ ನಿನ್ನ ಕರ್ಕೊಂಡ್ಬಂದಿದ್ದು. ಬಟ್ ನೀನ್ ತುಂಬಾ ಕೇಳಿದೆ ಯಾರು ಸೂಪರ್ ಸ್ಟಾರ್ ಅಂತ ಕೇಳಿದ್ರೆ ಯಾರು ಹೇಳ್ತೀನಿ ತುಂಬಾ ಕೇಳ್ತಿದ್ದೆ. ನಾನು ಆಗ ಏನು ಹೇಳಿಲ್ಲ, ನಿನ್ಗೇನು ರಿಯಾಕ್ಟ್ ಮಾಡ್ಲಿಲ್ಲ, ಯಾಕೆ ಅಂತ ಇವಾಗ ಅರ್ಥ ಆಗಿದೆ ಅನ್ಕೊಂಡ್ರಿ. ಹೋಗ್ಲಿ, ನಿಮ್ ಮಗಳನ್ ಕ್ಷಮಿಸಿದೀರಾ? ಯಾ ಇಲ್ಲಪ್ಪ, ನನ್ ಮಗಳು ಏನ್ ಮಾಡಿದ್ರು ಮಕ್ಕಳೇ, ಅವ್ರು ತಪ್ಪು ನಮ್ಗೇನ್ ತಪ್ಪು ಅನ್ಸಲ್ಲ. ನಾನ್ ಇದನ್ನೇ ಬಂದೆ, ಅವರು ಕ್ಷಮೆ ಕೇಳಪ್ಪ ಒತ್ತಾಡ್ತಿದ್ದಾರೆ. ಅಮ್ಮನ ಹತ್ರ ಏನು ಮುಚ್ಚು ಮರೆ ಇಲ್ಲ ಇಲ್ಲ. ಅಂಡ್ ಅಮ್ಮಂದ್ರೆ ಯಾವತ್ತು ಮಕ್ಕಳ ತುಂಬಾ ಕೋಪ, ತುಂಬಾ ವರ್ಷಗಳ ಕೋಪ ಮಾಡ್ಕೊಂಡಿರೋ ಸಾಧ್ಯ ಇಲ್ಲ. ಮಕ್ಕಳು ಇದೀನಿ ಅಂತ ಹೇಳ್ಬಿಡಿ. ಇಲ್ಲ, ಕ್ಷಮಿಸಿದೀನಿ, ಏನು ತಿಳ್ಕೋಬೇಡ. ಓಕೆನಾ? ಸಮಾಧಾನ ನಾ ಶ್ವೇತ ಅವರೇ, ನಿಮಗೆ ಸಮಾಧಾನ ಅಮ್ಮ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್.